ನಮಸ್ತೆ, ಗಾಂಧಿನಗರ ನ್ಯೂಸ್ಗೆ ಸ್ವಾಗತ. ನಾನು ಇವತ್ತಿನ ಸುದ್ದಿಗಳನ್ನ ನಮ್ಮ ಸಹೋದ್ಯೋಗಿಗಳೊಟ್ಟಿಗೆ ಚರ್ಚೆ ಮಾಡುವ ಮೊದಲು ನಿಮ್ಮ ಅವಧಾನಿಗೆ ಒಂದನ್ನು ತರಬೇಕು. ನಾವು ನಿನ್ನೆ ಧರ್ಮಸ್ಥಳದ ವೀರೇಂದ್ರ ಹೆಗಡೆಯವರು ಅಲೆ ಸಿನಿಮಾದಲ್ಲಿ ಕಾಣಿಸ್ಕೊಳ್ತಾರೆ ಅಂದ್ರೆ ಆಶೀರ್ವಾದದ ರೂಪದಲ್ಲಿ ಅವರು ಕಾಣಿಸ್ಕೊಳ್ತಾರೆ ಅಂತ ನಾವು ಹೇಳಿದ್ದೆವು. ಆದ್ರೆ ಅದರ ನಂತರದ ಒಂದು ಬೆಳವಣಿಗೆ ನಮ್ಮ ಗಮನಕ್ಕೆ ಬಂದದ್ದೇನು ಅಂತಂದ್ರೆ, ಅವರು 30 ವರ್ಷದ ಹಿಂದೆ ಶ್ರಾವಣ ಬಂತು ಸಿನಿಮಾದಲ್ಲಿ ಡಾಕ್ಟರ್ ರಾಜ್ಕುಮಾರ್ ಅವರೊಟ್ಟಿಗೆ ಸಹಜವಾಗಿ ನಡೆದಂತಹ ಅಲ್ಲಿ ಆ ಮದುವೆ, ಸಾಮೂಹಿಕ ಮದುವೆಯಲ್ಲಿ ಅವರು ಕಾಣಿಸಿಕೊಂಡದ್ದು ಒಂದು ದೈವದ ಸಂಕಲ್ಪ ಮತ್ತು ಧರ್ಮದರ್ಶಿಯಾಗಿ ವಿನಃ ಅದು ಬಣ್ಣ ಹಚ್ಚಿಲ್ಲ, ಆಕ್ಟಿಂಗ್ ಮಾಡಿಲ್ಲ, ಅಥವಾ ಸಿನಿಮಾದಲ್ಲಿ ಕಾಣಿಸ್ಕೊಳ್ಬೇಕು ಅನ್ನುವ ಯಾವ ಇರಾದೆಯೂ ಇಲ್ಲ. ಇಲ್ಲಿ ಅವರು ಬಂದು ನಮ್ಮಲ್ಲಿ ಬಂದು ಮುಹೂರ್ತ ಮಾಡ್ತಾರೆ, ಒಂದು ತಂಡ ಕನ್ನಡ ಚಿತ್ರರಂಗ ಒಳ್ಳೇದಾಗ್ಲಿ, ಅವ್ರಿಗೊಂದು ಆಶೀರ್ವಾದ ಮಾಡೋಣ ಅನ್ನುವಂತ ಅವರ ಮನಸ್ಸಿನಲ್ಲಿದ್ದಂತ ಇರಾದೆಯನ್ನ ಅಲೆ ಚಿತ್ರದ ನಿರ್ಮಾಪಕರು ಮತ್ತು ನಿರ್ದೇಶಕರು ದುರುಪಯೋಗ ಪಡಿಸ್ಕೊಂಡಿದ್ದಾರೆ. ವೀರೇಂದ್ರ ಹೆಗಡೆ ಅವರು ಸಿಟ್ಟುಕೊಂಡಿದ್ದಾರೆ, ಬೇಸರ ಆಗಿದೆ. ಅವರಲ್ಲಿ ಏನು ಅಪಪ್ರಚಾರ ಮಾಡಿದ್ದಾರೆ ಅಂತಂದ್ರೆ, ವೀರೇಂದ್ರ ಹೆಗಡೆಯವರು ನಮ್ಮ ಸಿನಿಮಾದಲ್ಲಿ ಆಕ್ಟ್ ಮಾಡ್ತಾರೆ ಅಂತ. ಅವ್ರು ವೀರೇಂದ್ರ ಹೆಗಡೆ ಅವರು ಹೇಳಿದ್ದಾರೆ, ನಾನು ಹಿಂದೂ ಮಾಡಿಲ್ಲ, ಆಕ್ಟ್ ಮಾಡಿಲ್ಲ, ಮುಂದು ಸಿನಿಮಾದಲ್ಲಿ ಆಕ್ಟ್ ಮಾಡೋದಿಲ್ಲ, ನನ್ನ ಉದ್ದೇಶ ಮತ್ತು ನನ್ನ ಇದು ಅದಲ್ಲ. ಒಂದು ಮಾತನ್ನ ನಾನು ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ, ಇವತ್ತು ಸಾಧು ಸಂತ ಪರಂಪರೆ ಕಳಂಕದಲ್ಲಿ ಮಿಂದು ಹೇಳ್ತಾ ಇರುವ ಹೊತ್ತಿನಲ್ಲಿ ನೀವು ಯಾರಾದರೂ ಶುದ್ಧಾಚಾರದ ಬಗ್ಗೆ ಮಾತಾಡಬೇಕಾದ್ರೆ ನಾವು ಹೆಗಡೆಯವರನ್ನೇ ಮಾತಾಡೋಣ. ಈ ಹೊಸ ನಿರ್ದೇಶಕರು ಅಥವಾ ಕನ್ನಡಕ್ಕೆ ನಿರ್ದೇಶನಕ್ಕೆ ಬರುವವರು, ನಿರ್ಮಾಣಕ್ಕೆ ಬರುವವರು ಒಂದು ಸಾತ್ವಿಕ ಪರಂಪರೆಯನ್ನ ಇಲ್ಲಿ ಇದೆ ಅನ್ನೋದನ್ನ ಮರೆಯಬಾರದು. ಯಾವತ್ತೂ ಯಾರು ಇಲ್ಲಿ ಕನ್ನಡ ಚಿತ್ರರಂಗದ ಹಳೆ ತಲೆಮಾರು ಯಾವುದೇ ರೀತಿಯ ಧರ್ಮ ಬೀರುಗಳನ್ನ, ದೇವರನ್ನ ಅಥವಾ ಒಂದು ವ್ಯವಸ್ಥೆಯನ್ನ, ಒಂದು ಶಕ್ತಿಯನ್ನ ಈ ರೀತಿ ದುರುಪಯೋಗ ಪಡಿಸ್ಕೊಂಡು ಮಾಡಿದದ್ದು ಇಲ್ಲ. ಅದು ಈಚಿನ ಬೆಳವಣಿಗೆ. ಬಹುಶಃ ಇವೆಲ್ಲ ಈ ದುರ್ಗುಣಗಳಿಂದಲೇ ಕನ್ನಡ ಚಿತ್ರರಂಗಕ್ಕೆ ಒಂದು ತ್ರಿಶಂಕು ಸ್ವರ್ಗ ಪ್ರಾಪ್ತವಾಗಿದೆ, ಗ್ರಹಣ ಹಿಡಿದಿದೆ. ನಾವು ಪಾಪ ಅವ್ರ ಮೂಲಕ ಅವ್ರ ಆಶೀರ್ವಾದ ತಗೊಂಡು ಸಿನಿಮಾದಲ್ಲಿ ಏನಾದ್ರೂ ಹೊಸ ಬೆಳಕು ಬರಬಹುದು ಅಂತ ನಾವು ಆಶಿಸಿದ್ದೆವು. ಅದು ನೋಡಿ ಇದು ತಿರುಗೊಂಡಿದೆ. ಹೇಳಿ ಇನ್ನೇನಿದೆ ಸರ್? ಮತ್ತೊಂದು ಹಾಟ್ ನ್ಯೂಸ್, ರಮ್ಯಾ ಟ್ವೀಟ್ ಮಾಡಿದಾಳೆ, ಬುಲ್ ಬುಲ್ ಸಿನಿಮಾದಲ್ಲಿ ನಾನು ಯಾವ್ದೇ ಕಾರಣಕ್ಕೂ ನಟಿಸ್ತಿಲ್ಲ, ಮೇ ಬಿ ನೆಕ್ಸ್ಟ್ ಟೈಮ್, ಈಗ ಸದ್ಯಕ್ಕೆ ನಾನು ಕೋಡಿಸರ್ ಸಿನಿಮಾದಲ್ಲಿ ಬ್ಯುಸಿ ಆಗಿರ್ತೇನೆ, 14 ತಾರೀಕಿಂದ ಶೂಟಿಂಗ್ ಶುರು ಆಗುತ್ತೆ ಅಂತ ರಮ್ಯಾ ಟ್ವಿಟರ್ ನಲ್ಲಿ ಹೇಳಿದಾಳೆ. ಇದ್ರ ಮೂಲಕ ಏನಪ್ಪಾ ಅಂತಂದ್ರೆ, ಇಷ್ಟು ದಿನ ಎದ್ದಿದ ಸುದ್ದಿಗೆ ದಟ್ ಬುಲ್ ಬುಲ್ ಸಿನಿಮಾಗೆ ರಮ್ಯಾನೇ ನಾಯಕಿ ಅನ್ನೋ ಸುದ್ದಿಗೆ ತೆರೆ ಬಿದ್ದಿದೆ. ಅವಳೇ ಟ್ವಿಟ್ ಮಾಡೋದ್ರಿಂದ ನಾವು ಇದರ ಬಗ್ಗೆ ಹೆಚ್ಚು ಚರ್ಚೆ ಅಗತ್ಯ ಇಲ್ಲ ಅಂತ ನನ್ನ ಭಾವನೆ. ಇನ್ನೇನಿದೆ ಸರ್? ಧರ್ಮೇಂದ್ರ ಹಾಗೂ ಡ್ರೀಮ್ ಗರ್ಲ್ ಹೇಮಾ ಮಾಲಿನಿ ಅವರ ಪುತ್ರಿ ಇಶಾ ಡಿಯೋಲ್ ಮದುವೆ ಆಗ್ತಾ ಇದ್ದಾರೆ. ಇದೇ ತಿಂಗಳಿನ June 29 ಮದುವೆ ಆಗ್ತಾ ಇದ್ದಾರೆ. ಹಾಗೆ ಅವ್ರದ್ದು ಲವ್ ಮ್ಯಾರೇಜ್, ಯಾರನ್ನ ಇವರು ಪ್ರೀತಿ ಮದುವೆ ಆಗ್ತಾ ಇದ್ದಾರೆ ಅಂದ್ರೆ ಬಾಂದ್ರಾ ಮೂಲದ ಭರತ್ ಅನ್ನೋರ್ನ. ವೆರಿ ಗುಡ್, ಒಳ್ಳೇದಾಗ್ಲಿ. ಯಾಕಂತಂದ್ರೆ ಹೇಮಾ ಮಾಲಿನಿ ಈ ದೇಶದ ಎಲ್ಲರ ಕನಸಿನ ರಾಣಿ ಅದು. ಧರ್ಮೇಂದ್ರ ಹೇಮಾ ಮಾಲಿನಿ ಒಂದು ರೀತಿಯಲ್ಲಿ ಮದುವೆಯ ಆಚೆಗೆ ಒಂದು ಮದುವೆ ಆದರೂ ಕೂಡ ಅವರು ದಂಪತಿಗಳು ಅನ್ನುವಂಥ ಒಂದು ಸಾಂಸ್ಕೃತಿಕ ಪ್ರಜ್ಞೆ ಇಡೀ ಜಗತ್ತಲ್ಲಿ ಮೂಡಿಸಿದಂಥವ್ರು, ಸಾತ್ವಿಕರು. ಅವಳಿಗೆ ಚಿತ್ರರಂಗದಲ್ಲಿ ಅಂತ ಭವಿಷ್ಯ ಏನು ಸಿಗ್ಲಿಲ್ಲ, ಬಹುಶಃ ಹತಾಶಗೊಂಡಿರ್ಬೇಕು. ಆಮೇಲೆ ಮದುವೆ ಆಗುದು ಅದು ಸರಿಯಾದ ನಿರ್ಧಾರ ಅಂತ ಅನಿಸಿರ್ಬೇಕು. ಆಗ್ಲಿ ಸರ್, ಮತ್ತೊಂದು ನ್ಯೂಸ್, ಜೆನೆಲಿಯಾ ಮದುವೆ ಆದ್ಮೇಲೆ ಫ್ಯಾಮಿಲಿ ಫಸ್ಟ್ ಅಂತಾರೆ, ಅದು ಕಾಜಲ್ ನ ಇಟ್ಕೊಂಡು, ಕಾಜಲ್ ಅವರು ಫ್ಯಾಮಿಲಿ ಮತ್ತೆ ಏನು ಫಿಲ್ಮ್ ಎರಡು ಹೇಗೆ ಬ್ಯಾಲೆನ್ಸ್ ಮಾಡ್ತಾರೋ ನಾನು ಅದೇ ರೀತಿ ಬ್ಯಾಲೆನ್ಸ್ ಮಾಡ್ತೀನಿ. ಇವನ್ ಅವ್ರಿಗೆ ಅನಿಮೂನ್ ಹೋಗಕ್ಕೂ ಚಾನ್ಸ್ ಸಿಕ್ಕಿಲ್ವಂತೆ. ಜೆನಿಲಿಯಾ ಮತ್ತು ಅವಳ ದಾಂಪತ್ಯದ ಜೀವನಕ್ಕೆ ಕಾಲಿಟ್ಟಾಗ ಜೆನಿಲಿಯನ ಬಗ್ಗೆ ನಮ್ಗೆಲ್ಲರಿಗೂ ಬೇರೆ ರೀತಿಯ ಒಂದು ಭಾವನೆ ಇತ್ತು. ಯಾಕೆಂತಂದ್ರೆ ಸಣ್ಣ ಹುಡುಗಿ, ಚಲ್ ಚಲ್ಲಾಗಿ ಆಡ್ತಾಳೆ, ಸಿನಿಮಾದಲ್ಲಿ ಅದೇ ತರ ಪಾತ್ರಗಳನ್ನು ಮಾಡ್ತಾಳೆ, ಹಾಗಾಗಿ ಇವಳು ಸಂಸಾರವನ್ನ ಸೀರಿಯಸ್ ಆಗಿ ಗಮನಿಸದೇ ಇರಬಹುದು ಅಂತ. ನಾನು ನಿನ್ನೆ ಅವರ ಈ ತರದ ವಿವರಗಳನ್ನು ಓದ್ತಾ ಇದ್ದೆ, ಅವಳೊಂದು ಮಾತು ಹೇಳ್ತಾಳೆ, ಸಂಸಾರ ಮತ್ತು ವೃತ್ತಿ ಜೀವನ ಎರಡನ್ನ ಎರಡಿಟ್ಕೊಂಡು ನೋಡಿದ್ರೆ ನನಗೆ ಸಂಸಾರವೇ ಬಹಳ ಮುಖ್ಯ. ಅದ್ರ ಜೊತೆಗೆ ಅವರು ಎಷ್ಟು ಚಂದ ಹವ್ಯಾಸವನ್ನ ಬೆಳೆಸ್ಕೊಂಡಿದ್ದಾರೆ ಅಂತಂದ್ರೆ, ಇಬ್ರು ಒಂದು 10 ನಿಮಿಷ ಅರ್ಧ ಗಂಟೆ ಒಂದಿನ ಇದ್ರು ಮನೆಯ ಗಾರ್ಡನ್ಗೆ ಇಬ್ರು ಸೇರಿ ನೀರು ಹಾಕ್ತಾರಂತೆ, ಅದರ ಪಾತಿ ಮಾಡ್ತಾರಂತೆ, ಅದ್ರ ಜೊತೆಗೆ ಓದ್ತಾರಂತೆ, ಇಬ್ರು ಓದಿ ಅದ್ರ ಬಗ್ಗೆ ಚರ್ಚಿಸ್ತಾರೆ, ಸಿನಿಮಾ ನೋಡ್ತಾರೆ. ಈಗ ನೀವೇನಾದ್ರೂ ಓದುವ ಹವ್ಯಾಸ ಇಟ್ಕೊಂಡಿದ್ರಾ? ಇಲ್ಲ ಅಲ್ಲ, ನೋಡಿ ಜೋಡಿ ಮೇಲೆ ಓದು. ಡೈಮಂಡ್ ಸ್ಟಾರ್, ಆ ಸ್ಟಾರ್, ಈ ಸ್ಟಾರ್, ಎಲ್ಲಾ ಸ್ಟಾರ್ಗಳ ಮಧ್ಯೆ ಮೊನ್ನೆ ಮುಹೂರ್ತ ಕೂಡ ನಡೆದಿದ್ದ ಡರ್ಟಿ ಪಿಕ್ಚರ್ ನ ಹೀರೋ ಅಕ್ಷಯ್ಗೆ ರಾ ಸ್ಟಾರ್ ಅಂತ ನಾಮಕರಣ ಮಾಡಲಾಗಿದೆ. ರಾ ಸ್ಟಾರ್, ರಾಕ್ ಸ್ಟಾರ್, ಡೈಮಂಡ್ ಸ್ಟಾರ್, ಗೋಲ್ಡನ್ ಸ್ಟಾರ್, ಚಾಲೆಂಜಿಂಗ್ ಸ್ಟಾರ್, ಸೂಪರ್ ಸ್ಟಾರ್, ಸೂಪರ್ ಸ್ಟಾರ್, ರಿಯಲ್ ಸ್ಟಾರ್, ಪವರ್ ಸ್ಟಾರ್. ಹೌದು, ಯಾಕಂದ್ರೆ ಅವರಿಗೂ ನಮ್ಮ ನೋಡಿ 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 ಸ್ಟಾರ್ಗಳನ್ನು ನೋಡಿ 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 ಸಾಕಾಗಿದೆ ಅಲ್ವಾ? ಸ್ಟಾರ್ಗಳಿಗೆ ಏನ್ ಸಾಕಾಗ್ತಾ ಇಲ್ಲ. ನಮ್ಮ ಕನ್ನಡ ಚಿತ್ರರಂಗದಲ್ಲಿ
ಸ್ಟಾರ್ಗಳ ಸಂಖ್ಯೆ ಹೆಚ್ಚಾಗಿದೆಯೇನೋ ಅಂತ ಅನಿಸ್ಲಿಕ್ಕೆ ಶುರು ಆಗಿದೆ. ಬಂದು ಬಂದವರೆಲ್ಲ ಸಿನಿಮಾದ ಮೂಲಕ ಸಾಧನೆ ಮಾಡುವ ಮೊದಲು ಅವರು ತಮ್ಮ ಹೆಸರಿಗೆ ಒಂದು ಪ್ರತ್ಯಯವನ್ನು ನಾಮಕರಣ ಮಾಡ್ಕೊಳ್ಳೋದ್ರಲ್ಲೇ ಹೆಚ್ಚು ಆಸಕ್ತಿ ತೋರ್ತಾ ಇದ್ದಂಗೆ ಕಾಣುತ್ತೆ. ಅದು ವರನಟ ಡಾಕ್ಟರ್ ರಾಜ್ಕುಮಾರ್ ಅಥವಾ ನಟ ಸಾರ್ವಭೌಮ ಡಾಕ್ಟರ್ ರಾಜ್ಕುಮಾರ್, ಇದೆಲ್ಲ ಜನ ಹೇಳಬೇಕಾದದ್ದು, ನಾವು ಹೇಳಬೇಕಾದದ್ದಲ್ಲ. ಬಲ್ಲಿರೇನಯ್ಯ ಅಂತಂದ್ರೆ ನನ್ನ ಭುಜವನ್ನು ನಾನೇ ತಟ್ಕೊಳ್ಳೋದಲ್ಲ, ನನ್ನ ಭುಜವನ್ನು ಬೇರೆಯವ್ರು ತಟ್ಟಬೇಕು. ಆ ಥರ ಒಂದು ಸಾಧನೆಯನ್ನು ಮಾಡಬೇಕು. ಆ ಹುಡುಗನ ಬಗ್ಗೆ ನಮಗೆ ಭಾಳ ಪ್ರೀತಿ ಇದೆ. ಅವನು ಡರ್ಟಿ ಸಿನಿಮಾವನ್ನು ಮಾಡಲಿಕ್ಕೆ ಹೊರಟು ಇವತ್ತು ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಒಂದು ತನ್ನನ್ನು ತನ್ನ ನಿರ್ಮಾಣ ಸಂಸ್ಥೆಯನ್ನು ಒಂದು ಸುದ್ದಿಗೆ ಒಡ್ಡಿಕೊಂಡಿದ್ದಾನೆ. ಇರಲಿ, ಬೆಳೆಯಲಿ. ಆದರೆ ಗಂಗಾಕಾವಿ ಇತ್ಯಾದಿ ಸಿನಿಮಾಗಳ ಮೂಲಕ ಅವನಿನ್ನೂ ತಾನು ನಟನೆಯಲ್ಲಿ ಅಂಬೆಗಾಲಿಡ್ತಾ ಇದ್ದಾನೆ ಅನ್ನೋದನ್ನು ಸೂಚ್ಯವಾಗಿ ಹೇಳಿದ್ದ ಮತ್ತು ಹೇಳಿಸಿಕೊಂಡಿದ್ದ. ಡರ್ಟಿ ಸಿನಿಮಾದಲ್ಲಿ ಅವನು ಹೆಚ್ಚಿನ ವಿದ್ವತ್ತನ್ನು ಅಲ್ಲಿ ಪ್ರೂವ್ ಮಾಡಬೇಕು. ಮತ್ತು ಅವನೇ ನಾನು ರಾ ನಟ ಅಂತ ಹೇಳ್ಕೊಳ್ಳೋದು ಯಾಕೆ? ರಾ ಸ್ಟಾರ್ ಅಂತಂದರೆ ಕಚ್ಚಾ ವಸ್ತು ಅಂತ ಅರ್ಥ. ಅಂದರೆ ಅದು ಇನ್ನೂ ಅದು ಬೆಳೆಯಬೇಕು, ಇನ್ನೂ ಮಾಗಬೇಕು ಅಂತ. ಇನ್ನೂ ಕೆಲಸ ಇರಲಿ, ಅವನಿಗೆ ಅವನು ಅರ್ಥ ಮಾಡ್ಕೊಂಡಿದ್ದಾನೆ, ಒಳ್ಳೆ ಕೆಲಸ. ಇದರ ಮಧ್ಯೆ ನಮ್ಮ ಕನ್ನಡ ಚಿತ್ರರಂಗಕ್ಕೆ ಐಶ್ವರ್ಯವಾಗಿ ಬಂದು ನಾಲ್ಕು ಸಹೋದರರ ನೆನಪನ್ನು ನಿಚ್ಚಳವಾಗಿ ಮಾಡಿಯೂ ಕೂಡ ಆ ಯಾವುದೇ ಸಂಬಂಧಗಳನ್ನು ಇಲ್ಲದೇನೆ ಒಂದು ಮಂಗಳೂರಿನಿಂದ ಬಂದು ಕನ್ನಡ ಚಿತ್ರರಂಗದಲ್ಲಿ ಮಾಡಿದ್ದು ಮೂರೇ ಸಿನಿಮಾ ಆದರೂ ತನ್ನ ಸೌಂದರ್ಯ ಮತ್ತು ಪ್ರತಿಭೆ ಇದೆರಡರಲ್ಲೂ ಅವಳು ಗೆದ್ದು ತುಂಬ ಆಶಾವಾದವನ್ನು ಹುಟ್ಟಾಕಿದ್ಲು. ತೆಲುಗಿನಲ್ಲೂ ಒಂದು ಸಿನಿಮಾವನ್ನು ಮಾಡಿದ್ಲು, ಅದು ಚೆನ್ನಾಗಿ ಹೋಯಿತು. ಅದರ ಮಧ್ಯೆ ಅವಳು ದಿಢೀರ್ ಅಂತ ಒಂದಿಷ್ಟು ಗ್ಯಾಪ್ ಕ್ರಿಯೇಟ್ ಆಗಿದೆ ಐಶ್ವರ್ಯನಾಗ ಬಗ್ಗೆ. ಅವಳು ಯಾಕೆ ಆ ಗ್ಯಾಪ್ ಕ್ರಿಯೇಟ್ ಆದ್ಲು, ಯಾಕೆ ನಿಧಾನಗತಿಯಾದ್ಲು, ಯಾಕೆ ಸಿನಿಮಾವನ್ನು ಮಾಡ್ತಿರ್ಲಿಲ್ಲ, ಈಗ ಸಿನಿಮಾ ಮಾಡ್ತಾಳೋ, ಈ ಎಲ್ಲ ಕುತೂಹಲಕ್ಕೆ ಇವತ್ತು ನಮ್ಮ ಸ್ಟುಡಿಯೋಕ್ಕೆ ಐಶ್ವರ್ಯನಾಗಿ ಬಂದಿದ್ದಾಳೆ. ಓವರ್ ಟು ಐಶ್ವರ್ಯ. ಗಾಂಧಿನಗರ್ ನ್ಯೂಸ್. ಇದು ರೌಡಿ ಲುಕ್ ಆಯ್ತು, ನಕ್ಕೊಂಡು ಖುಷಿಯಾಗಿ. ಗಾಂಧಿನಗರ್ ನ್ಯೂಸ್ ಇನ್ ಫ್ಲರ್ಟಿಯಾಗಿ. ಗಾಂಧಿನಗರ್ ನ್ಯೂಸ್.